ನಾವು ಲತಾಶೈಲಿಯನ್ನು ತೋರಿಸ್ತಾ ಇದ್ದೀವಿ. ಇದು ಹಂತ ಒಂದು. ಇದು ಸುಮಾರು 800 ಕೋಟಿಯಷ್ಟು ಇವತ್ತು ಹಣ ಬೇಕಾಗಿದೆ. ಹಂತ ಎರಡರಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಇವತ್ತು ಮಹತ್ವವಾಗಿರ್ತಕ್ಕಂಥ ಸಭೆ. ಹಂತ ಎರಡರಲ್ಲಿ ಏನು ಯೋಜನೆಯನ್ನು ಸಿದ್ಧ ಮಾಡಿದಾರು ಅಂತಂದ್ರೆ, ಏನು ನಮ್ಮ ಮುಖ್ಯ ಪೈಪ್ಲೈನ್ ಹೋಗ್ತದೆ, ಆ ಪೈಪ್ಲೈನ್ ಬೇರೆ ಬೇರೆ ಸರ್ವೆ ನಂಬರ್ಗಳಿಗೆ ಪೈಪ್ಲೈನ್ ಮುಖಾಂತರ ಹೋಗಿ ಒಂದೊಂದು ಕೃಷಿ ಹೊಂಡಗಳನ್ನು ಮಾಡಬೇಕು. ಆ ಕೃಷಿ ಹೊಂಡದಲ್ಲಿ ಅದನ್ನು ನೀರು ಬಿಡಬೇಕು. ಆ ನೀರು ಬಿಟ್ಟಂತ ಕೃಷಿ ಹೊಂಡದಿಂದ ರೈತರು ತಮ್ಮ ಹೊಲಗಳಿಗೆ ತಗೊಂಡು ಹೋಗಬೇಕು ಅಂತಕ್ಕಂತ ಒಂದು ಯೋಜನೆ. ಇದರ ಬಗ್ಗೆ ನನಗೂ ಕೂಡ ಒಂದು ಸ್ವಲ್ಪ ಸಂಶಯಗಳಿದೆ. ಆ ಸಂಶಯಗಳನ್ನು ನಿಮ್ಮ ಮುಂದಿಟ್ಟಾಗ ನಿಮ್ಮ ಅಭಿಪ್ರಾಯ ಏನು ಬರುತ್ತೆ? ಅದರ ನಂತರ ಎರಡನೇ ಹಂತದ ಒಂದು ಕಾಮಗಾರಿಗೆ ಒಂದು ನೀಲನಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಅಂತ ಎರಡು ಟೆಂಡರ್ ಕರೀಲಿಕ್ಕೆ ಅದರ ಸಿದ್ಧತೆಯನ್ನು ನಾವು ಮಾಡಬೇಕು. ಐಗಿಳಿ ಭಾಗ ನೀಲಿ ಭಾಗದಲ್ಲಿ ಕಾಣಿಸ್ತದೆ. ಐಗಿಳಿ ಭಾಗದಲ್ಲಿರ್ತಕ್ಕಂಥ ಬಳ್ಳೊಳ್ಳೆಯ ತೋಟ ಹಿಡ್ಕೊಂಡು ಈ ಕಡೆ ಏನು ಬರ್ತದ ಆ ಏರಿಯಾದಲ್ಲಿ ಸೇರಿರ್ತಕ್ಕಂಥದ್ದು. ಅದರ ಜೊತೆಗೆ ಒಂದು ಪೈಪ್ಲೈನು ನಮ್ಮ ರಾಮತೀರ್ಥವರೆಗೆ ಹೋಗಿ ರಾಮತೀರ್ಥದಲ್ಲಿ ಉಳಿದಿರ್ತಕ್ಕಂಥ ಏರಿಯಾವನ್ನು ಕೂಡ ಅದರಲ್ಲಿ ಸೇರ್ಪಡೆ ಮಾಡಿಕೊಂಡಿರ್ತಕ್ಕಂಥದ್ದು ಸೇರಿದೆ. ಹಂತ ಒಂದು ಮತ್ತು ಹಂತ ಎರಡು ಎರಡು ಭಾಗವನ್ನು ಮಾಡಿಕೊಂಡು ಹಂತ ಒಂದರಲ್ಲಿ ಕೃಷ್ಣಾ ನದಿಯಿಂದ ಪಂಪ್ಸೆಟ್ಗಳನ್ನು ಕೂಡಿಸ್ಕೊಂಡು ಪೈಪ್ಲೈನ್ ಮಾಡಿಕೊಂಡು ಅದನ್ನು ಕೊನೆ ಬಿಜಾಪುರದ ಕೊಟ್ಟಲಿಗೆ ಕೊನೆ ಹಳೆ ಅನ್ನೋದು ಅದು ದಂಡೆವರೆಗೆ ಪೈಪ್ಲೈನ್ ಹೋಗಿರ್ತಕ್ಕಂಥದ್ದು ಕಾಣಿಸ್ತದೆ. ಅಂದರೆ ಏನು ಉಳಿದು ಹೋಗಿರ್ತಕ್ಕಂಥ ಜಮೀನಿತ್ತು ಅದನ್ನು ಸಂಪೂರ್ಣವಾಗಿ ಸೇರಿಸ್ಕೊಂಡಿರ್ತಕ್ಕಂಥದ್ದು ಇದು. ಇದರಲ್ಲಿ ಬಹಳಷ್ಟು ನನಗೂ ಕೂಡ ಏನು ಇನ್ಯಾವುದು ಉಳಿದಿದೆ ಅಂತ ನನಗೇನು ಅನಿಸಿಲ್ಲ. ಇದು ನನಗೆ ವೈಯಕ್ತಿಕವಾಗಿ ಸಮಾಧಾನಕರಾಗಿದೆ. ಇದು ಉಳಿದಿರ್ತಕ್ಕಂಥದ್ದು ಯಾವುದೇ ಇದ್ರು ಸಹಿತ ಸಣ್ಣ ಪುಟ್ಟದಿದ್ದರೂ ಅದನ್ನು ಸೇರಿಸ್ಕೊಳ್ಳೋಕೆ ಸಾಕಷ್ಟು ಅವಕಾಶಗಳಿವೆ. ಸಭೆ ಕರೆದಿರ್ತಕ್ಕಂಥದ್ದು ಹಂತ ಎರಡರ ಬಗ್ಗೆ.